ಯಜಮಾನ್ ನಿಮ್ಮ ಹೆಸರು? ನಂಜಪ್ಪ. ನಿಮ್ದು ಯಾವ ಗ್ರಾಮ? ಇಲ್ಲಿ ಹೌಸ್ಪೇಟೆ ಅಂದ್ರೆ ಮಣ್ಣಿನ ರಾಜಾಜಿನಗರ. ಹೌದಾ? ರಾಜಾಜಿನಗರ ಬೆಂಗಳೂರು. ರಾಜಾಜಿನಗರ ಮತ್ತೆ ಪಿಣ್ಯ ಎರಡು ನಮ್ಮ ಸ್ನೇಹಿತರು ಇಬ್ಬರು ಅವರು ವೀರಪ್ಪ ಅಂತ ಹೇಳ್ಬಿಟ್ಟು ಅವ್ರ ಮಗ ಲಾಯರ್ ಇದ್ದಾರೆ. ಹೌದಾ? ಬನ್ನಿ 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 ಬನ್ನಿ. ಯಾವಾಗ ಮನೆಯಲ್ಲಿ ದನಗಳು ಸಾಕಿರ್ತೀರಾ? ಎತ್ತುಗಳಿದ್ದೇ ಇರುತ್ತೆ ಮನೆಯಲ್ಲಿ. ಇದು ಎಲ್ಲಿ ಎಲ್ಲಿ ತಗೊಂಬಂದಿದ್ ನೀವು ದನಗಳಿದ್ದು? ಹುಡುಕ್ತೋರೆಯಲ್ಲಿ. ಹೌದಾ? ಯಾವಾಗ ತಗೊಂಬಂದಿದ್ದು? ಈ ವರ್ಷ ಒಂದ್ ತಿಂಗಳಾಯ್ತು. ಮುಂಚೆ ಮಾರಿದ್ದು ಘಾಟಿ ಒಳಗೆ ಮತ್ತೆ ಹೋಗಿ ತಗೊಂಡ್ಬಂದ್ರಿ. ಅಂದ್ರೆ ಈ ವರ್ಷ ತಗೊಂಡಿದ್ ಮುಡುಕ್ತೋರೆಯಲ್ಲಿ ಮೊನ್ನೆ ಒಂದ್ ತಿಂಗಳಾಯ್ತು. ಏನ್ ಬಿತ್ತು ಬೆಲೆ ಇದು? ಇವು 3 ಲಕ್ಷ. ಹೌದಾ? ಹಿಂದೆ ಇರೋ ಕರುಗಳು ಎರಡೂವರೆ. ಹೌದಾ? ಅಲ್ಲಲ್ಲಿ ಏನಾಗಿದೆ ಇದು? ಆರಲ್ಲಿ ಇವು ಇನ್ನೂ ಅಲ್ಲ ಹಾಕಿಲ್ಲ. ಅಲ್ಲ ಹಾಕಿಲ್ಲ. ಇವಾಗ ಏನ್ ಹೇಳ್ತಾ ಇದ್ದೀರಾ ಬೆಲೆ ಇದ್ರದ್ದು? ನಾವ್ ಇವಾಗ 5,000 5 ಲಕ್ಷ ಹೇಳ್ತಾ ಇದ್ದೀರಾ ಆ ಕರುಗಳಿಗೆ? ಅವು 3.5 ಹೇಳ್ತೇವೆ. ಹೌದಾ? ನೀವು ಫೋನ್ ನಂಬರ್ ಹಂಗೆ ಹೇಳ್ತೀರಾ ಹೇಳಿ. 9800 ಹೌದಾ? ನಿಮ್ ಫೋನ್ ನಂಬರ್ ಹಂಗೆ ಹೇಳಿ. 9845098450 8000 200. ಏನನ್ಸುತ್ತೆ ಮುಡ್ತಾರೆ ಇದು ಸಿದ್ಧಗಂಗಾ ಜಾತ್ರೆ? ಇವಾಗ ನಾವು ಸುಮಾರು ಇಲ್ಲಾರೆ 30 ವರ್ಷದ ಕಂಟಿನ್ಯೂಸ್ ಬರ್ತಾ ಇದ್ದೀವಿ. ಇಲ್ಲಿ ವ್ಯಾಪಾರಕ್ಕೆ ವ್ಯಾಪಾರಸ್ಥರಾದ್ರೆ ಮಾರೋದು ಹೋದ್ರೆ ವಾಪಸ್. ಹೌದಾ? ನಿಮ್ಮ ಅಭಿಪ್ರಾಯ ಹೆಂಗೆ 30 ವರ್ಷ ಹಿಂದೆಗೂ ಇವಾಗಿರೋ ಪರಿಸ್ಥಿತಿ? ಹಿಂದೆ ಚೆನ್ನಾಗಿತ್ತು ವ್ಯಾಪಾರ, ಇವಾಗ ಎತ್ತು ಕೊಂಡ್ಕೊಂಡವರೇ ಇಲ್ಲ, ಗಿರಾಕಿಗಳೇ ಇಲ್ಲ. ಕೊಟ್ಬಿಟ್ಟು ತಗೊಂಡ್ಬಂದಿವಿ, ನಮ್ಮತ್ತ ತಗೊಳ್ಳೋಗರೇ ಇಲ್ಲ. ಹಂಗಾಗೈತಿ ಹಂಗಾಗಿದೆ. ಈ ದನಗಳು ಮೇಯಿಸೋರೆ ಕಡಿಮೆ ಆಗ್ಬಿಟ್ಟವ್ರೆ ಎಲ್ಲ. ಇವಾಗ ಏನಿದೆ ಹಳ್ಳಿ ಒಳಗೆ ಇರೋರು ಏನಿದ್ರೆ 60 ವರ್ಷದ ಮೇಕಲವ್ರೆ ಮನೆಗಿರೋರು, 10 ವರ್ಷದ ಮೇಕಲಿರಲ್ಲ ಸಿಟಿ ಕಡೆ ಬಂದ್ಬಿಟ್ಟೆ ಎಲ್ಲ ವ್ಯವಸಾಯ ವ್ಯವಸಾಯ ಬಿಟ್ಟೇ ಬಿಟ್ಟವ್ರೆ. ನಾವೇನೋ ಒಂದು ಹಾಬಿ ಅಂತ ಹೇಳಿ ಮಾಡ್ತಾ ಇದೀವಿ. 30 ವರ್ಷದಿಂದ ಕಂಟಿನ್ಯೂಸ್ ಬರ್ತಾ ಇದ್ದೀವಿ. ಯಾವಾಗಲೂ ಫಸ್ಟ್ ಪ್ರೈಸ್ ನಮ್ಮವೇನೆ. ಹೌದಾ? ನೀವೆಲ್ಲೆಲ್ಲಿ ಜಾತ್ರೆಗೆ ಹೋಗ್ತೀರಾ? ಇನ್ನು ಕಾಟಿಗೆ ಹೋಗ್ತೀವಿ. ನಮ್ಮ ಮಾಗಡಿ ಒಳನಳ್ಳಿ ಅಂತ ಆಗುತ್ತೆ. ಎಲ್ಲದು ಕ್ಯಾಮೆರಲ್ಲಿ ಅಂತ ಹೇಳ್ಬಿಟ್ಟು ಮೈಮಾರಂಗ ಜಾತ್ರೆ. ನೆಕ್ಸ್ಟ್ ಇವಾಗ ಮಾಗಡಿ ಜಾತ್ರೆ ಇದೆ. ಮಾಗಡಿ ಜಾತ್ರೆ ಮಾಗಡಿ. ಹೌದಾ? ಮತ್ತೆ ಮಾಗಡಿ ಬಿಟ್ಟು ಬೇರೆ ಯಾವ್ದಕ್ಕೆ ಹೋಗಲ್ವಾ? ಬೇಬಿ ಜಾತ್ರೆ ಇರುತ್ತಲ್ಲ. ಇವಾಗ ಇಲ್ಲಿಂದ ನಮ್ಮ ಸ್ನೇಹಿತರು ತಗೊಂಡೋಗ್ತಾರೆ ಬೇಬಿಗೆ ಹೋಗ್ತೇವೆ. ಹೌದಾ? ಅವರು ಕಮಿಟಿ ಅಧಿಕಾರಿಗೆ. ಹೌದಾ? ಸರಿ ಸರಿ. ಬೇರೆ ಸಿಗ್ತೀರಿ ನೀವು? ನಾವು ಇಲ್ಲಿ ಸಿಕ್ಕಿದ್ರೆ ಇನ್ನು ಘಾಟಿ ಸಿಗ್ತೀವಿ. ಅಲ್ಲ, ಬೇರೆ ಸ್ಥಳ ಎಲ್ಲಿ? ರಾಜಾಜಿನಗರ ಪಿಣ್ಯದಲ್ಲಿ ಇಟ್ಕೊಂಡಿದ್ದೀರಾ? ಬೆಂಗಳೂರಲ್ಲಿ ಇಟ್ಕೊಂಡಿದ್ದೀರಾ ದನಗಳು? ಹುಲ್ಲೆಂಗೆ ಹುಲ್ಲೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ವ್ಯವಸಾಯ ಮಾಡ್ತೀವಿ. ಇಲ್ಲಿಂದ ಅಲ್ಲಿಗೆ ತಗೊಂಡೋಗಿ ಎತ್ತುಗಳು ಅಲ್ಲೇ ಸಾಕಿದ್ದೀರಾ? ಹೌದಾ? ಜೊತೆಗೆ ಇವು ಇರಲಿ ಅಂತ. ಸರಿ, ಅಷ್ಟು ಎತ್ತುಗಳನ್ನ ಉಳ್ಸಕ್ಕೆ ಇಟ್ಕೊಂಡಿದ್ದೀರಲ್ಲ, ತುಂಬಾ ಸಂತೋಷ ಅಂತ. ಸರಿ ಸರಿ. ಇಟ್ಟಿದ್ದೀರಾ ನೋಡ್ಕೊಳ್ಳಿಕ್ಕೆ? ಅದೆಲ್ಲ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಹುಡುಗರು ಇರ್ತಾರೆ, ಆಳುಗಳು ಇರ್ತಾರೆ. ನಾವು ಉಪಾಧ್ಯಾಯರು, ಚಿಕ್ಕಪ್ಪ ಅವರು, ನಾವು ಕ್ಲಾಸ್ ಬಿಟ್ಟು ಜೊತೆಯಲ್ಲಿ ಯಾವಾಗ ನಾವು ಇಬ್ಬರು ಸ್ನೇಹಿತರೇ. ಕೈ ತಿಂಡಿ ಏನ್ ಕೊಡ್ತೀರಾ? ಸ್ಪೆಷಲ್ ಆಗಿ ಏನೋ ಕೊಡ್ತೀರಾ? ಅದಕ್ಕೆ ಪೂಸಾ, ಕಡಲೆ ಒಟ್ಟು, ರವೆ ಪೂಸಾ ಅಂತ ಬರುತ್ತೆ. ಆಮೇಲೆ ತಿಂಡಿ, ಅಕ್ಕಿ ನುಚ್ಚು, ಬಿಳಿ ಕಾಳು ಎಲ್ಲ ಕೊಡ್ತೀರಾ? ಎಷ್ಟೆಷ್ಟು ಕೆಜಿ ಕೊಡ್ತೀರಾ? ಜೊತೆಗೆ ಹಾಲು ಕೊಡ್ತೀವಿ ಬೆಳಿಗ್ಗೆ ಸಂಜೆ. ಹಾಲು ಎಷ್ಟೆಷ್ಟು ಪ್ರಮಾಣ ಕೊಡ್ತೀರಾ? ಹಾಲು 1 ಲೀಟರ್ ಕೊಡ್ತೀವಿ. ಎಷ್ಟು ಎಷ್ಟು? 1 ಲೀಟರ್ ಬೆಳಿಗ್ಗೆ, 1 ಲೀಟರ್ ಸಾಯಂಕಾಲ. ಹೌದಾ? ಹುಳ್ಳಿಕಾಳು 2 ಹುಳ್ಳಿಕಾಳು ಪೂಸ ಅದೆಲ್ಲ ಮಿಕ್ಸ್ ಮಾಡಿ 1 ಕೆಜಿ ಬೆಳಗ್ಗೆ, 1 ಕೆಜಿ ಸಂಜೆ, 1 ಕೆಜಿ. ಸರಿ ಸರಿ ಯಜಮಾನ್, ನಿಮ್ಮ ಮಾಹಿತಿಗೆ ಧನ್ಯವಾದ.
Thank you.